ಗೋಪಾಲಕೃಷ್ಣ ಅವರು ಯಾವ ಷರತ್ತಿದೆ, ನಾನೊಬ್ಬ ಕಾರ್ಯಕರ್ತನಾಗಿ ದುಡಿಲಿಕ್ಕೆ ನಾನು ಸಿದ್ಧರಿದ್ದೇನೆ ಅಂತ ಹೇಳಿ ನನ್ನ ಹತ್ರ ಸುಜೀವಾರ ಮತ್ತು ಸಿದ್ದರಾಮಯ್ಯ ಬಂದು ಅವರ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಅವರು ಅವರ ಕುಟುಂಬದವರು ಮತ್ತು ಅವರೆಲ್ಲ ಕಾರ್ಯಕರ್ತರು. ನಾನು ಕೇಳಿದೆ, ಯಾಕ್ರಿ ಬರ್ತಾ ಇದ್ದೀರಾ, ಆದಿ ಶಾಸಕರಿದ್ದೀರಿ, ನಿಮ್ಗೆ ಕ್ಷೇತ್ರ ಇದೆ, ನಿಮ್ಗೆ ಕ್ಷೇತ್ರ ಇದೆ, ನೀವ್ ಯಾಕೆ ಬರ್ತಾ ಇದ್ದೀರಾ, ಅಲ್ಲೇ ಇರ್ಬೋದಲ್ಲ ಅಂತ. ಅವ್ರೇನಾದ್ರು ನಾನೆಲ್ಲ ನೋಡಿದೀನಿ ಸರ್ ಬಿಜೆಪಿ, ನಾವು ಹೋಗಿ ಆ ಗರ್ಭದಿ ಗುಡಿ ನೋಡಿದೀನಿ, ನಾನು ಸಾಯಕ್ಕಿನ ಮುಂಚಿತವಾಗಿ ನನ್ನ ಕಾಂಗ್ರೆಸ್ ನಾನು ಸಾಯ್ಬೇಕು. ಅವರ ಸಹೋದರ ಜಡ್ಜ್ ಆಗಿದ್ರು, ಅವರು ಕೂಡ ನಮ್ಮಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು. ಅವ್ರು ಹೇಳ್ತಾ ಇದ್ರಂತೆ, ನೀನ್ ಹೋಗಿರ್ಬೋದು, ನನ್ನ ಓಟ್ ಮಾತ್ರ ನಾನು ಕಾಂಗ್ರೆಸ್ಗೆ ಹಾಕ್ತೀನಿ ಅಂತ ಆ ನೀವು ಮತ್ತು ಕುಟುಂಬದವರನ್ನು ಕೂಡ ಹೇಳ್ತಾ ಇದ್ರು. ಆ ರೀತಿ ಒಂದು ಸಿದ್ಧಾಂತಕ್ಕೆ ಬೇರ್ಕೊಂಡಂತ ಒಬ್ಬ ನಾಯಕ ನಾನು ಕೂಡ. ಅವ್ರ ಎಲೆಕ್ಷನ್ ನ ಎರಡು ತಿಂಗಳು, ಶ್ರೀರಾಮುಲುವರ ಬೈ ಎಲೆಕ್ಷನ್ ನ ಬೂತ್ ಬೂತ್ ಮನ ಮನೆಗೆ ನಿಂತು ಅವ್ರ ಎಲೆಕ್ಷನ್ ಮಾಡಿ 33,000 ಗೆದ್ದಂತ ಶ್ರೀರಾಮುಲನ್ನ ಮತ್ತೆ ಇವನ್ನ 33,000 ಚುನಾವಣೆಗೆ ಕರ್ಕೊಂಡು ಹೋಗಿ ನಿಲ್ಸಿ, ಚುನಾವಣೆಯನ್ನ ನಾವೆಲ್ಲ ಜನತೆ ಎಲ್ಲ ಸೇರಿ ಕಾರ್ಯಕರ್ತರು ಪಕ್ಷ ಅವರು ತಿಳಿಸ್ಕೊಂಡು ಅವನ್ನ ಕರ್ಕೊಂಡು ಬಂದಿತ್ತು. ಸೊ ಬಿಜೆಪಿ ಗಾಳಕ್ಕೆ ಬಿದ್ದಿದ್ರು, ಈಗ ಮತ್ತೆ ಮರಳಿ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಅವರ ಜೊತೆಗೆ ಸಾವಿರಾರು ಜನ ಕಾರ್ಯಕರ್ತರು ಇದ್ದಾರೆ. ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಯಾವ ಷರತ್ತು ಇಲ್ಲ, ಯಾವ ಕಂಡೀಷನ್ ಇಲ್ಲ, ಮೊದಲು ಕಾರ್ಯಕರ್ತ ಆಮೇಲೆ ಕಾರ್ಯಕರ್ತರು ಮತದಾರರು ಅವನ ನಾಯಕರನ್ನಾಗಿ ಮಾಡ್ತಾರೆ. ನಾನು ಕಾರ್ಯಕರ್ತ, ಸಿದ್ದರಾಮಯ್ಯನೂ ಕಾರ್ಯಕರ್ತ, ಗೋಪಾಲಕೃಷ್ಣನು ಕಾರ್ಯಕರ್ತ, ಈ ಸ್ಟೇಟ್ ಮೆಂಬರ್ಗಳು ಕೂಡ ನಾವೆಲ್ಲ ಕಾರ್ಯಕರ್ತರು. ಸೊ ಕಾರ್ಯಕರ್ತ ರೀತಿ ಪಕ್ಷಕ್ಕೆ ದುಡಿದೀನಿ ಅಂತ ಹೇಳಿ ಇವತ್ತು ನಮ್ಮ ಪಕ್ಷಕ್ಕೆ ಬಂದದ್ರಿಂದ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನ ಮಾಡ್ಕೊಂಡಿದ್ದೇನೆ. ಈಗ ಅವರಿಗೆ ನಾನು ಸ್ವಾಗತವನ್ನು ಮಾಡ್ತೇನೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.